ವೇದ ವಾಕ್ಯವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ರಾಜರು ಅನೇಕ ಅನರ್ಥಗಳನ್ನು ತಿಳಿಸ್ತಾರೆ ಭಗವಂತನ ರೂಪಗುಣ ಕ್ರಿಯೆಗಳಲ್ಲಿ ಭೇದವನ್ನು ತಿಳಿದವರಿಗೆ ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶ ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಪರ್ವತದ ಮೇಲೆ ಜೋರು ಮಳೆ ಬಂದಾಗ ಅಲ್ಲಿಯ ಬಿದ್ದ ನೀರಿನ ಕಣಗಳೆಲ್ಲವೂ ಕೂಡ ಹೆಂಗೆ ವೇಗವಾಗಿ ಕೆಳಗೆ ನೆಲಕ್ಕೆ ಬಂದು ಅಪ್ಪಳಿಸುತ್ತವೆಯೋ ಹಾಗೆಯೇ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದ ವ್ಯಕ್ತಿಯಾದರೂ ಕೂಡ ಭಗವಂತನ ರೂಪಗುಣ ಕ್ರಿಯೆಗಳಲ್ಲಿ ಭೇದ ಚಿಂತನೆ ಮಾಡಿದ ಅಂತಾದರೆ ಕೆಳಗೆ ಹೋಗಿ ಬೀಳುತ್ತಾನೆ ಅದನ್ನೇ ಅವಿದ್ಯ ಅಂತ ಕರೀತಾರೆ ಅಂದಂತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ ಅಂದಂತಮಸ್ಸನ್ನು ಹೊಂದುತ್ತಾರೆ ಅವಿದ್ಯೋಪಾಸಕರು ಅದರಿಂದ ಭಗವಂತನ ವಿದ್ಯೆಯನ್ನು ವಿದ್ಯಾ ಅಂತಂದರೆ ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಪರಾಚ ಪರವಿದ್ಯಾ ಅಪರವಿದ್ಯ ಅಂತ ಪ್ರಸಿದ್ಧವಾದಂಥ ಋಗಾದಿ ವಿದ್ಯೆಗಳು ಮತ್ತು ಬ್ರಹ್ಮಸೂತ್ರಗಳ ಅಧ್ಯಯನ ಅವಶ್ಯಕವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ರೂಪಗುಣಕ್ರಿಯೆಗಳನ್ನು ಅಭೇದ ಅಂತ ತಿಳ್ಕೊಳ್ಬೇಕು ಸತ್ಯಶ್ಯಮಹಿಮ ಗಣೇಶವೋ ಯಜ್ಞೇಶೋ ವಿಪ್ರರಾಜ್ಯ ಇತ್ಯಾದಿ ವೇದವಾಕ್ಯದಲ್ಲಿಯೂ ಕೂಡ ಭಗವಂತನ ಆನಂದಾದಿ ಧರ್ಮಗಳು ಕೂಡ ಸಮಾನಾಧಿಕರಣವಾಗಿ ಸಮಾನ ಸತ್ತಾಕಗಳಾಗಿ ಭಗವಂತ ಎಷ್ಟು ಸತ್ಯವೋ ಭಗವಂತನ ಗುಣಗಳು ಅಷ್ಟೇ ಸತ್ಯವಾಗಿದ್ದಾವೆ ಆದ್ದರಿಂದ ಭಗವಂತನಿಗೂ ಭಗವಂತನ ಗುಣಗಳಿಗೂ ಮಾತ್ರ ಐಕ್ಯವನ್ನು ಹೇಳಬೇಕು ಹೊರತು ಭಗವಂತನಿಗೂ ಜೀವರಿಗೂ ಐಕ್ಯವನ್ನು ಹೇಳಬಾರದು ಅಂತ ಹಿಂಗೆ ಪ್ರಕಾರಕ್ಕೆ ಹೇಳ್ತಾ ಇದ್ದಾರೆ ಆದ್ದರಿಂದ ತರ್ಹಿ ಧರ್ಮಾಂಶ ರಕ್ಷಂತಂ ದೋಚ ಸೂತ ಯತಶ್ರುತಿ ಕನಿಷ್ಠೇಶ್ವೇ ಪುತ್ರೇಶು ಮಾತಾ ಸ್ನೇಹವತಿ ಕಿಲ ಮಕ್ಕಳಲ್ಲಿ ತಾಯಿಗೆ ಅಭಿಪ್ರೀತಿ ಬಹಳ ಇರ್ತದೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳನ್ನು ಹೆಂಗೆ ನೋಡಿಕೊಳ್ತಾಳೋ ಅದೇ ರೀತಿಯಾಗಿ ಉಚಿತವಾದಂಥ ಯೋಗ್ಯವಾದಂಥ ಅಭಿಪ್ರಾಯವನ್ನು ತಾನು ತಿಳ್ಕೊಳ್ಬೇಕು ವೇದದ ಅಭಿಪ್ರಾಯವನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ವೇದ ಮಾತ ಅನುಗ್ರಹವನ್ನು ಮಾಡ್ತಾಳೆ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ಥಿತ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣಾಯಿವ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ ಇತ್ಯಾದಿ ಭಗವದ್ಗೀತಾ ವಾಕ್ಯ ವಿಮರ್ಶೆ ಮಾಡಿದಾಗಲೂ ಕೂಡ ಭಗವಂತನ ಸರ್ವೋತ್ತಮತ್ವ ಸ್ಪಷ್ಟ ಗೊತ್ತಾಗ್ತದೆ ಏತೇ ಸ್ವಾಂಶಕಲಃ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಭಾಗವತದ ಆದಿಪರ್ವದಲ್ಲಿ ಮೊದಲನೇ ಸ್ಕಂದದಲ್ಲಿಯೂ ಕೂಡ ಈ ಮಾತು ಬರ್ತದೆ ಅನೇಕ ಭಗವದ್ ರೂಪಗಳನ್ನು ಹೇಳಿಬಿಟ್ಟು ಏತೇ ಸ್ವಾಂಶಕಲಾ ಪ್ರೋಕ್ತಃ ಇವೆಲ್ಲವೂ ಕೂಡ ಪರಮಾತ್ಮನ ಒಂದು ಅಂಶಕಲಾಗಳಾಗುತ್ತವೆ ಕೃಷ್ಣಸ್ತು ಭಗವಾನ್ ಸ್ವಯಂ ಸಾಕ್ಷಾತ್ ಕೃಷ್ಣ ಸರ್ವೋತ್ತಮನಾಗಿದ್ದಾನೆ ಅಂಬತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಇದೇ ಭಾಗವತೆ ವ್ಯಾಸವ್ಯಾಹ ಮೀಮಾಂಸಕಾಗ್ರಣೀಹಿ ಮೀಮಾಂಸಕರಲ್ಲಿ ಅಗ್ರಗಣ್ಯನಾದಂತಹ ವೇದವ್ಯಾಸ ದೇವರು ಸಹಿತ ಈ ರಹಸ್ಯವನ್ನು ತಿಳಿಸಿದ್ದಾನೆ ಅಥೋ ಬ್ರಹ್ಮಗುಣಾನಾಂಚ ಬ್ರಹ್ಮಾಂಗಾನಾಂಚ ಸರ್ವಶಃ ಮತ್ಯಾದನಂತ ರೂಪಾಣಾಂ ಬ್ರಹ್ಮಣ ಧರ್ಮಿಣಾ ಸಹ ಭೇದಾಭಾವ ಪರಾಶಯಂ ಶ್ರುತಿರತ್ಯಂತ ಮಂಗಲಂ ನೇಹ ನಾನಾಸ್ತಿ ಕಿಂಚನ ಅಂಬತಕ್ಕಂಥ ವೇದ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿದ್ದು ಹೌದು ಆದರೆ ಯಾವ ಐಕ್ಯವನ್ನು ಅಂತಂದರೆ ಮತ್ಸ್ಯಾದ್ಯನಂತ ರೂಪಾಣ ಬ್ರಹ್ಮಣ ಧರ್ಮಿಣ ಸಹ ಭಗವಂತನ ಗುಣರೂಪಗಳಿಗೆ ಅವತಾರಗಳಿಗೆ ಐಕ್ಯವನ್ನು ಹೇಳಲಿಕ್ಕೆ ಹೊರಟಿದೆಯೇ ಹೊರತು ಜೀವ ಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಾ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಲಿಕ್ಕೆ ಹೊರಟಿದ್ದಲ್ಲ ಇದು ತಸ್ಮಾತ್ ಶ್ರುತ್ಯರ್ಥ ಕುಶಲ ಮಧ್ವಯೇವ ಜಗದ್ಗುರು ಗುರುನ್ ಮಾನ್ಯಾನ್ ಸದನ್ಯೇತು ಹನ್ಯುರ್ಯರ್ಥೈ ಸಹ ಶ್ರುತಿಂ
ಆದ್ದರಿಂದ ವೇದಾರ್ಥವನ್ನು ನಿಜವಾದ ವೈದಿಕ ಆಚಾರ್ಯ ಅಂತಾದರೆ ಜಗದ್ಗುರುವಾದಂತಹ ನಮ್ಮ ಆಚಾರ್ಯ ಶ್ರೀಮದಾಚಾರ್ಯರೊಬ್ಬರೇ, ಬೇರೆ ಎಲ್ಲರೂ ಕೂಡ ಗುರುಮನ್ಯಾಹ ಅಷ್ಟೇ. ಅವರೆಲ್ಲರೂ ಕೂಡ ತಮಗೆ ತಾವೇ ಗುರು ಅಂತ ತಿಳ್ಕೊಂಡು ತಮ್ಮನ್ನು ತಾವೇ, ಬೇರೆ ಯಾರೂ ಒಪ್ಪಿಕೊಳ್ಳಿಲ್ಲ, ಅವರಿಗೆ ವಾಸ್ತವಿಕವಾಗಿ ಗುರುತ್ವ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳುವಾಗ ಸ್ಪಷ್ಟಪಡಿಸ್ತಾರೆ, ಅಸಂಶಯ ಸಂಶಯೋಚ್ಛಿತ್ ಗುರುರುಕ್ತೋ ಮನೀಷಿಭಿ. ಸ್ವಯಂ ಸಂಶಯರಹಿತನಾಗಿ ಮತ್ತೊಬ್ಬರಿಗೆ ಬಂದಂಥ ಸಂಶಯಗಳನ್ನು ಪರಿಹಾರ ಮಾಡಿದರೆ ಮಾತ್ರ ಆತನಿಗೆ ಗುರುಸ್ಥಾನ ಬರ್ತದೆ, ಇಲ್ಲದರೆ ಗುರುಸ್ಥಾನ ಬರೋದಿಲ್ಲ. ಆದ್ದರಿಂದ ಬೇರೆಯವರು ಮಾಡಿರ್ತಕ್ಕಂತಹ ವೇದದ ಅರ್ಥಗಳಲ್ಲಿ ಅವರಿಗೇ ಸಂಶಯ ಇದೆ, ಅದನ್ನು ಅಧ್ಯಯನ ಮಾಡಿದವರಿಗೂ ಸಂಶಯ ಬರ್ತದೆ. ಅದರಿಂದ ಅವರೆಲ್ಲರೂ ಗುರುಮನ್ಯರಾಗ್ತಾರೆ ಹೊರತು ಗುರುಗಳಾಗೋದಿಲ್ಲ. ಇದಂತ ಸರ್ವ ಮಿಥ್ಯಾತ್ವ ವಾದಿನ ಮಾಯಿನಾಂಭವಿ ಪ್ರಸಿದ್ಧಂ ತೇಯೇ ಶ್ರುತಿಂ ಸ್ಪಷ್ಟಂ ಅತತ್ವ ವಾದಿನಂ ಜಗುಹು. ಅದರಲ್ಲಿ ಎಲ್ಲರಿಗಿಂತಲೂ ಕೂಡ ಗುರುತ್ವ ಇಲ್ಲದವರು ಯಾರು ಅಂತಾದರೆ ಅವರೇ. ಸ್ಪಷ್ಟವಾಗಿ ವೇದದಲ್ಲಿ, ಅನಂತ ವೇದದಲ್ಲಿ ಐದು ವಾಕ್ಯಗಳು ಮಾತ್ರ ತತ್ವಾವೇದಕ, ಮಿಕ್ಕೆಲ್ಲವೂ ಅತತ್ವಾವೇದಕ ಅಂತ ಹೇಳತಕ್ಕಂತಹ ಮಾಯಿಗಳಿಗೆ, ಅದ್ವೈತಿಗಳಿಗೆ ಮಾತ್ರ ಗೊತ್ತಾಗ್ತದೆ ಇವರು ಗುರುತ್ವ ಅಧಿಕಾರ ಇಲ್ಲ ಅವರಿಗೆ. ಕೃತಕತ್ವೋಕ್ತಿಸ್ತಾರ್ಕಿಕಾಷ್ಟ ಯಜ್ಞಶ್ರುತಿ ಸತ್ತಂತಿತಿ. ಇನ್ನು ತಾರ್ಕಿಕರಿದ್ದಾರೆ, ಅವರೆಲ್ಲರೂ ಕೂಡ ಈಶ್ವರೋಕ್ತತ್ವಾತ್ ವೇದ ಸರ್ವಂಪಿ ಪ್ರಮಾಣ ಅಂತಾರೆ. ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪುವಾಗ ಅವರು ಅಪೌರುಷೇಯತ್ವಾದ ವೇದಸ್ಯ ಅಂತ ಒಪ್ಪೋದಿಲ್ಲ. ವೇದ ಅಪೌರುಷೇಯ ವಾಕ್ಯ ಅಲ್ಲ, ಅಪೌರುಷೇಯ ವಾಕ್ಯ ಆಗ್ಬಿಟ್ರೆ ಪಿಪೀಲ ಕಲಿಪಿ ನಿಭಾ ಆಗುತ್ತದೆ, ಆದ್ದರಿಂದ ಅದು ಪ್ರಾಮಾಣ್ಯವನ್ನು ಹೊಂದೋದಿಲ್ಲ. ಶಬ್ದಕ್ಕೆ ಯಾವತ್ತೂ ಕೂಡ ವಕ್ತೃವಿನ ಗುಣದಿಂದಲೇ ಗುಣ ಬರಬೇಕು. ವಕ್ತ ಇಲ್ಲ ಅಂತಾದರೆ ಅದಕ್ಕೆ ಗುಣವೇ ಬರೋದಿಲ್ಲ. ಆದ್ದರಿಂದ ವೇದ ಪ್ರಮಾಣ ಆಗಬೇಕಾದ್ರೆ ಈಶ್ವರೋಕ್ತತ್ವವನ್ನು ಅವರು ಕೃತಕತ್ವವನ್ನು ಒಪ್ಪುತ್ತಾರೆ ವೇದಕ್ಕೆ, ಅವರು ಕೂಡ ಶ್ರುತಿಯನ್ನು ಕೊಂದವರೇ. ಇನ್ನು ಅನೀಶ್ವರತ್ವವಾದೀತ ಶ್ರುತಿಯರ ಮುಖ್ಯಾರ್ಥ ನಿರೂಪಣಂ. ನಿರೀಶ್ವರ ಸಾಂಖ್ಯರು ವೇದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿ ಅವರು ಕೂಡ ಮುಖ್ಯಾರ್ಥವನ್ನು ದೂರ ಮಾಡಿ ಅಮುಖ್ಯಾರ್ಥವನ್ನು ಹಿಡಿದು ಅವರು ಮಾತಾಡ್ತಾರೆ. ಹರಿಬೇವ ಮೃಷಾಚಕ್ರೆ ಸೋಪಿ ಚಕ್ರೆ ಹರೇ ಹತಿಂ. ಹರಿಯನ್ನೇ ಮೃಷ, ಹರಿಯೇ ಇಲ್ಲ ಅಂತ ಅವರು ಪ್ರಕೃತಿಯಿಂದಲೇ ಅಥವಾ ಬರೀ ನ್ಯಾವದರಿಂದಲೋ ಅಂತ ಹೇಳಲಿಕ್ಕೆ ಹೋಗಿ ಹರಿಯನ್ನು ಕೂಡ ಅವರು ಕೈಬಿಟ್ರು. ನಿರೀಶ್ವರವಾದಿಗಳಂತಾದರೂ ಅವರು ವೇದಕ್ಕೆ ಅರ್ಥ ಮಾಡಲಿಕ್ಕಾಗಲಿಲ್ಲ. ಅನ್ಯತ್ತು ಅವೈದಿಕ ಸರ್ವೇ ವೇದಮೇವ ಜಹೋರ್ನ ಕಿಂ. ಇನ್ನು ಅವೈದಿಕರಾಗಿರ್ತಕ್ಕಂಥ ಜೈನ ಬೌದ್ಧಾದಿಗಳು ಕೂಡ ಏನಾಗುತ್ತಾರೆ, ವೇದವನ್ನು ಬಿಟ್ಟಿದ್ದಾರೆ, ಅವರು ವೇದವನ್ನು ಕೊಂದವರೇ. ಅಂದಮೇಲೆ ಸತ್ಯತ್ವವಾದಿ ವೇದಸ್ಯ ಮುಖ್ಯಾರ್ಥಂ ಜಗದೀಶ್ವರಂ ಯಃ ಪ್ರತ್ಯಪಾದಿ ಸರ್ವಜ್ಞ ಪೂರ್ಣ ಪ್ರಜ್ಞೋ ಗುರುಸಹ. ಜಗತ್ತಿಗೆ ಸತ್ಯತ್ವವನ್ನು ಹೇಳ್ತಾ ಅದೇ ವೇದಕ್ಕೆ ಮುಖ್ಯವಾದ ಅರ್ಥ ಅಂತ ತಿಳಿಸಿಕೊಡ್ತಾ ಅದಕ್ಕೆ ನಿಯಾಮಕನಾದಂತಹ ಭಗವಂತ ಒಬ್ಬ ಇದ್ದಾನೆ ಅಂತ ಸ್ಪಷ್ಟಪಡಿಸುತ್ತಾ ಈ ಸ್ಪಷ್ಟವಾದ ವೇದದ ಅಭಿಪ್ರಾಯವನ್ನು